ಗರಿಕೆ ಅಂತಿದಾಗೆ ನೆನಪಾಗೋದು ಗಣಪತಿ ಗಣಪನ ಪೂಜೆಯಲ್ಲಿ ಗಣಪತಿಯ ನೈವೇದ್ಯಕ್ಕೆ ಬೆಳ್ಳಿಯ ಕಡುಬಿನ ಹಾರವನ್ನ ನೀವು ಹಾಕಿದ್ರು ಪರವಾಗಿಲ್ಲ ಆದರೆ ಪೂಜೆಯಲ್ಲಿ ಮಾತ್ರ ಬೆಳ್ಳಿ ಗರಿಕೆನ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಕಾಗಲ್ಲ ಗರಿಕೆಗೆ ಯಾವುದೇ ರಿಪ್ಲೇಸ್ಮೆಂಟ್ ಇಲ್ಲ ಗರಿಕೆಯನ್ನೇ ಪೂಜಿಸಬೇಕು 21 ಗರಿಕೆ ಎಲ್ಲರಿಗೂ ಗೊತ್ತಿದೆ ಬಟ್ ಇವತ್ತಿನ ದಿನ ನಾನು ವಿಡಿಯೋ ಮಾಡ್ತಾ ಇರೋದು ಗರಿಕೆಯನ್ನ ಯಾವ ರೀತಿ ಬೆಳೆಯೋದು ಅಂತ ದೊಡ್ಡವರು ಏನಾದರೂ ಈ ವಿಡಿಯೋ ನೋಡಿದ್ರೆ ಅನ್ಕೋತಾರೆ ಗರಿಕೆ ಬೆಳೆಯೋದನ್ನು ಹೇಳ್ಕೊಡ್ಬೇಕಾ ಅಂತ ನನಗೂ ಆಕ್ಚುಲಿ ಅದೇ ಅನ್ನಿಸ್ತು ಗರಿಕೆ ಎಲ್ಲ ಕಡೆ ಸಿಗುತ್ತೆ ಎಸ್ಪೆಷಲಿ ಗಣಪತಿ ಹಬ್ಬದಲ್ಲಂತೂ ಸಿಕ್ಕೇ ಸಿಗುತ್ತೆ ದೇವಸ್ಥಾನಗಳ ಹತ್ರ ಕೂಡ ಸಿಗುತ್ತೆ ಅಂದ್ರೆ ಹೊರಗಡೆ ಕೊಂಡ್ಕೊಳ್ಳೋದಕ್ಕೆ ಸಿಗುತ್ತೆ ಬಟ್ ನಾವು ಗರಿಕೆಯನ್ನ ಬೆಳೆಯೋದ್ರಿಂದ ಯಾವ ಸಮಯದಲ್ಲಿ ಗರಿಕೆ ಬೇಕು ಅಂದ್ರೂ ನಮ್ಗೆ ಅದರ ಲಭ್ಯತೆ ಇರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಪುಟಾಣಿ ವಿಡಿಯೋನ ಮಾಡ್ತಾ ಇರೋದು ಸೊ ಸಿಂಪಲ್ ನೀವು ಹೊರಗಡೆಯಿಂದ ಗರಿಕೆಯನ್ನ ತಗೊಂಡ್ ಬಂದಾಗ ಬೇರೆ ಇರುವಂತಹ ಪುಟ್ಟ ಪುಟ್ಟ ಗರಿಕೆಗಳನ್ನ ಪುಟಾಣಿ ಕಂಟೈನರ್ ನಲ್ಲಿ ಅಂದ್ರೆ ನಾರ್ಮಲ್ ಸಾಯಿಲ್ ಮಿಕ್ಸ್ ತುಂಬಾ ಗೊಬ್ಬರ ಕೊಡ್ಬೇಕು ಸಕ್ಕದಾಗಿ ಬೆಳೆಸ್ಬೇಕು ಹಂಗ ಏನೂ ಇಲ್ಲ ನಾರ್ಮಲ್ ಪುಟಾಣಿ ಪಾಟ್ ಅದರಲ್ಲಿ ನಾರ್ಮಲ್ ಸಾಯಿಲ್ ಮಿಕ್ಸ್ ಅಲ್ಲಲ್ಲಲ್ಲಿ ಬೇರಿರುವಂತಹ ಗರಿಕೆಯನ್ನ ಹಾಕೋದು ಪ್ರತಿದಿನ ನೀರು ಹಾಕೋದು ಗರಿಕೆ ತನ್ಪಾಡಿಗೆ ತಾನು ಬೆಳೀತಾ ಇರುತ್ತೆ ಆಗಾಗ ಅದನ್ನ ಕತ್ತರಿಸಿ ಪೂಜೆಗೆ ಅಂತ ಯೂಸ್ ಮಾಡೋದು ನೀವು ಕತ್ತರಿಸ್ಲಿಲ್ಲ ಅಂದ್ರೆ ಒಂಥರ ಮೀಟರ್ ಗಟ್ಟಲೆ ಉದ್ದ ಬೆಳಕೊಂಡು ಹೋಗ್ಬಿಡುತ್ತೆ ಆಮೇಲೆ ಹಾಗೆ ಒಣಗ್ ಬಿಡುತ್ತೆ ಸೊ ಆ ತರ ಬಿಡಬೇಡಿ ಕುಡಿನ ಕತ್ತರಿಸ್ತಾ ಬನ್ನಿ ಸೊ ನಿಮ್ ಎನಿ ಟೈಮ್ ಗರಿಕೆ ಬೇಕು ಅಂದ್ರೆ ಖಂಡಿತ ನಿಮ್ಮ ಮನೆಯ ಅಂಗಳದಲ್ಲೇ ಸಿಗತ್ತೆ ಟ್ರೈ ಮಾಡ್ತಿರಲ್ಲ